ಎಸ್ ಅಂದ್ರೆ ಬಹಳ ವಿಚಿತ್ರ ಸಂಗತಿ. ಕಾಂಗ್ರೆಸ್ ನಲ್ಲಿ ದೀರ್ಘಕಾಲದ ರಾಜಕಾರಣ ತಂದೆಯವರದು, ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷರಾಗಿದ್ರು, ಜೆ ಡಿ ಎಸ್ ನಲ್ಲೂ ಕೂಡ ಅತಿಯಾದಂತ ದೊಡ್ಡ ಮಟ್ಟದ ಫಾಲೋವರ್ಸ್ ಇದ್ದಾರೆ ತಂದೆಯವ್ರಿಗೆ. ಬಿಜೆಪಿ ಶಾಸಕಿ ಆಗಿದ್ದೀರಿ, ಈಗ ಹೆಂಗೆ ಅಂತಂದ್ರೆ ಈ ಪಕ್ಷಾತೀತ ನಾಯಕಿ ಆದಂಗೆ ಆಗ್ಬಿಟ್ಟವ್ರೆ ಪೂರ್ಣಿಮಾ ಅವರು ಅಂತ? ಇಲ್ಲ, ಅದು ಒಂಥರ ಬ್ಲೆಸ್ಡ್ ಆಯ್ತಾ ನನಗೆ ಅಂತ ಕೂಡ. ನೋಡಿ, ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, ಆಗ ಕಾಂಗ್ರೆಸ್ನ ಸಚಿವರುಗಳು ಕೂಡ ಕೆಲವರೆಲ್ಲ ಭಾಳ ಗೌರವದಿಂದ ನನ್ನ ನಡೆಸ್ಕೊಂಡಿದ್ದಾರೆ, ನಿಮ್ಮ ತಂದೆಯವರು ನಮ್ಮ ಪಕ್ಷದಲ್ಲಿದ್ದರು ಅಂತ ಹೇಳಿ. ಜನತಾದಳದವರು ಅಷ್ಟೇ, ಕುಮಾರಸ್ವಾಮಿ ಸರ್ ಒಬ್ಬ ಸಿ ಎಂ ಆಗಿ ಕೂಡ ಅಷ್ಟೇ, ಮತ್ತು ಕೆಲವು ಸಚಿವರುಗಳು ಕೂಡ ಅಷ್ಟೇ. ಆದರೆ ನನ್ನ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ, ನನ್ನ ಪಕ್ಷಕ್ಕೆ ನಾನು ಬದ್ಧತೆಯಿಂದ ಇರಬೇಕು ಅನ್ನೋಂಥದ್ದು. ಅದೇ ಈಗ ಹೇಳಬೇಕು ಅಂದರೆ, ಈ ಕುಮಾರಸ್ವಾಮಿ ಅವ್ರಿಗೂ ಪೂರ್ಣಿಮಾ ಅವ್ರ ಬಗ್ಗೆ ಅತಿಯಾದಂಥ ವಿಶ್ವಾಸ, ನಂಬಿಕೆ ಒಂದು. ಯಾಕೆಂತಂದರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ, ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರದ ಬದಲು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ನೀವು ಎತ್ತಂತ ಪ್ರಸ್ತಾಪ ಮಾಡಿದಂಥ ವಿಚಾರವನ್ನು ಹೌದು ಹೇಳ್ತಿರೋ ಕರೆಕ್ಟ್ ವಿಚಾರ ಅಂತ ಹೇಳಿದಂಥವ್ರು. ಸೊ ಆಗಲೇ ಹೇಳ್ದಂತೆ, ಈಗ ಪೂರ್ಣಿಮಾ ಅವ್ರಿಗೆ ಜೆ ಡಿ ಎಸ್ ಅಲ್ಲೂ ಒಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ಕಾಂಗ್ರೆಸ್ ಅಲ್ಲೂ ಪ್ರೀತಿ ವಿಶ್ವಾಸ ಇದೆ. ಇಲ್ಲ, ಬಹುಶಃ ಕೆಲವು ನಮ್ಮ ವೈಯಕ್ತಿಕ ನಾವು ನಡ್ಕೊಳ್ಳೋವಂಥದ್ರ ಮೇಲೂ ಹೋಗುತ್ತೆ ಅಂತ ಅನಿಸುತ್ತೆ ನಾನು. ಯಾಕೆಂದರೆ ನಾವು ಯಾವ ರೀತಿ ಬಿಹೇವ್ ಮಾಡ್ತೇವೆ ನೋಡಿ, ಪಕ್ಷ ಚುನಾವಣೆ ಅಂತ ಬಂದಾಗ, ಪಕ್ಷ ಚುನಾವಣೆ ಮುಗಿದ ನಂತರ ನಾವು ಹೇಗೆ ಜನರ ಜೊತೆಯಲ್ಲಿರ್ತೇವೆ. ಕೆಲವರು ನಾನು ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಅಷ್ಟೇ, ನಾನು ಬಿ ಜೆ ಪಿ ಅಂದರೆ ಬಿ ಜೆ ಪಿ ಅಷ್ಟೇ, ಬಟ್ ನಾನು ಫಾಲೋ ಮಾಡ್ಕೊಂಡು ಬಂದಿರೋದು ಚುನಾವಣೆ ದಿನಗಳಲ್ಲಿ ಚುನಾವಣೆವರೆಗೂ ಪಕ್ಷ. ಆದ ನಂತರ ನಮ್ಮ ಪಕ್ಷದ ಕೆಲಸ ಏನಿದೆ, ನಮ್ಮ ಪಕ್ಷಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ಏನು ನಡ್ಕೋಬೇಕು ಅದಕ್ಕೂ ಗಮನ ಕೊಡ್ತೇನೆ. ಅದಲ್ಲದೆ ಸಾರ್ವಜನಿಕ ಕೆಲಸಗಳು ಅಂತ ಬಂದಾಗ ಎಲ್ಲರಿಗೂ ಯಾವುದೇ ಪಕ್ಷದವರಾಗಲಿ ಅವ್ರ ಕೆಲಸ ಕೂಡ ಮಾಡಿಕೊಡೋದಕ್ಕೆ ಅವಶ್ಯಕತೆ ಮತ್ತು ಅನಿವಾರ್ಯತೆ. ಈಗ ನನ್ನ ಮುಂದೆ ಒಬ್ಬ ನಮ್ಮ ಬಿ ಜೆ ಪಿ ಕಾರ್ಯಕರ್ತ ಅಥವಾ ಕಾಂಗ್ರೆಸ್ ಕಾರ್ಯಕರ್ತ ಬಂದರು ಅಂತ ಇಟ್ಕೊಳ್ಳಿ, ಒಂದು ಬೋರ್ವೆಲ್ ಬೇಕು ಗಂಗಾ ಕಲ್ಯಾಣ, ನಮ್ಮ ಕಾರ್ಯಕರ್ತನಿಗಿಂತ ದಳದ ಕಾರ್ಯಕರ್ತನಿಗೋ ಕಾಂಗ್ರೆಸ್ ಒಬ್ಬ ಹುಡುಗನಿಗೋ ಭಾಳ ಅವಶ್ಯಕತೆ ಇರುತ್ತೆ ಆ ಗಂಗಾ ಕಲ್ಯಾಣ. ಇಲ್ಲಿ ನೀವು ಅವಶ್ಯಕತೆ ಅನಿವಾರ್ಯತೆಯನ್ನು ನೋಡ್ತಿರೋ ಅಥವಾ ಪಕ್ಷ ನೋಡ್ತಿರೋ ಜಾತಿಯನ್ನು ನೋಡ್ತಿರೋ? ಸೊ ಈ ಕಾರಣಕ್ಕೆ ಎಲ್ಲ ಪಾರ್ಟಿಯವ್ರಿಗೂ ಇಷ್ಟ ಆಗಿದ್ದಾರೆ ಪೂರ್ಣಿಮಾ ಅವರು. ಸೊ ಆಗ ಕೆಲವು ಸಾರಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಮಾಡಿದೆ, ಒಂದು ವೇಳೆ ಕೆಲವು ಸಂದರ್ಭಗಳಲ್ಲಿ ಮಾಡಕ್ಕೆ ಬರಲ್ಲ ಅವಾಗ ವೈಯಕ್ತಿಕ ಸಹಾಯ ಆದರೂ ಮಾಡೋ ಅಂತ ಪ್ರಯತ್ನವನ್ನು ಮಾಡಿದ್ದೇನೆ ನಾನು.